ರೈತರು ಪ್ರವಾಹದಿಂದ ತತ್ತರಿಸಿದ್ದಾರೆ. ಬೆಳೆ ಹಾನಿಗೆ ಪರಿಹಾರ ಕೇಳಿದಾಗ ಉಡಾಫೆ ಉತ್ತರ ನೀಡಿದ ಡಿಸಿಎಂ ಲಕ್ಷ್ಮಣ ಸವದಿ, ತಕ್ಷಣ ರಾಜೀನಾಮೆ ನೀಡಬೇಕೆಂದು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಕ್ತಾರ ತ್ಯಾಗರಾಜ್ ಕದಂ ಒತ್ತಾಯಿಸಿದರು. ರೈತರು ಪ್ರವಾಹದಿಂದ ತತ್ತರಿಸಿದ್ದಾರೆ. ಬೆಳೆ ಹಾನಿಯ ಸೂಕ್ತ ಪರಿಹಾರಕ್ಕೆ ಒತ್ತಾಯಿಸಿದಾಗ ಬೇಜವಾಬ್ದಾರಿಯಿಂದ ಉಡಾಫೆ ಹೇಳಿಕೆ ನೀಡಿರುವ ಡಿಸಿಎಂ ಲಕ್ಷ್ಮಣ ಸವದಿ ರಾಜೀನಾಮೆ ನೀಡಬೇಕೆಂದು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವಕ್ತಾರ ತ್ಯಾಗರಾಜ್ ಕದಂ ಒತ್ತಾಯಿಸಿದ್ದಾರೆ. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವಕ್ತಾರ ತ್ಯಾಗರಾಜ್ ಕದಂ ಒತ್ತಾಯಿಸಿದ್ದಾರೆ. ಅವರು ಶುಕ್ರವಾರ ಚಿಕ್ಕೋಡಿ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಲಕ್ಷ್ಮಣ ಸವದಿ ಜನರಿಂದ ಆಯ್ಕೆಯಾದ ಪ್ರತಿನಿಧಿಯಲ್ಲ. ಹಿಂಬಾಗಿಲಿನಿಂದ ಡಿಸಿಎಂ ಆಗಿರುವ ಲಕ್ಷ್ಮಣ ಸವದಿ, ನಾನು 100 ಎಕರೆ ಜಮೀನು ಹೊಂದಿದವನು, ನನಗೂ 1 ಕೋಟಿ ಪರಿಹಾರ ನೀಡಬೇಕು ಎನ್ನುವ ಮಾತು ರೈತರಿಗೆ ಅವಮಾನ ಮಾಡಿದೆ. ಅವರು ರಾಜೀನಾಮೆ ನೀಡಿ ರೈತರಲ್ಲಿ ಕ್ಷಮೆ ಯಾಚನೆ ಮಾಡಬೇಕು ಎಂದು ಒತ್ತಾಯಿಸಿದರು. ಅಕ್ಟೋಬರ್ 10ರಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ವಿಧಾನಸೌಧ ಘೇರಾವ್ ಹಾಕಲಾಗುತ್ತಿದೆ. ಆ ಸಮಯದಲ್ಲಿ ಲಕ್ಷ್ಮಣ ಸವದಿ ರಾಜೀನಾಮೆಗೆ ಒತ್ತಾಯಿಸಲಾಗುವುದು ಎಂದರು. ಸಿಎಂ ಯಡಿಯೂರಪ್ಪ ಬೆಳಗಾವಿ ಜಿಲ್ಲಾ ಪ್ರವಾಸದಲ್ಲಿರುವಾಗ ಡಿಸಿಎಂ ಲಕ್ಷ್ಮಣ ಸವದಿ ರೈತ ವಿರೋಧಿ ಹೇಳಿಕೆಯನ್ನು ನೀಡಿರುವುದನ್ನು ಖಂಡಿಸಿದರು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಬೆಳಗಾವಿ ಜಿಲ್ಲಾ ಪ್ರವಾಸದಲ್ಲಿರುವಾಗ ಈ ಭಾಗದ ಉಪಮುಖ್ಯಮಂತ್ರಿಗಳಾದಂತಹ ಲಕ್ಷ್ಮಣ ಸವದಿ ಅವರು ರೈತರ ವಿರೋಧಿ ಹೇಳಿಕೆಗಳನ್ನ ಖಂಡಿಸ್ತೀವಿ ನಾವು. ಪರಿಹಾರ ಕೊಡೋ ವಿಷಯದಲ್ಲಿ ನಂದು 1 ಎಕರೆ ಜಮೀನು ಐತಿ, ನನಗೂ 1 ಕೋಟಿ ರೂಪಾಯಿ ಬರಬೇಕಂತಕ್ಕಂತ ಒಬ್ಬ ಜವಾಬ್ದಾರಿಯುತವಾದಂತ ಒಬ್ಬ ಉಪಮುಖ್ಯಮಂತ್ರಿ ಮಾತಾಡಬೇಕಾದ ಅಲ್ಲ. ಇದು ರೈತರಿಗೆ ತೀವ್ರವಾದಂತ ಅವಮಾನ ಮಾಡಿದೆ. ಈ ಕಾರಣಕ್ಕೆ ನೀವು ನಿಜವಾಗ್ಲೂ ರೈತ ಪರವಾದಂತ ರೈತ ಕಾಳಜಿ ಇರತಕ್ಕಂತ ಜನಪ್ರತಿನಿಧಿ ಅಲ್ಲ, ಮತ್ತು ನೀವು ಜನರಿಂದ ಆಯ್ಕೆ ಆಗಿ ಬಂದಂತ ಉಪಮುಖ್ಯಮಂತ್ರಿ ಅಂತೂ ಮೊದಲೇ ಅಲ್ಲ. ಆ ಕಾರಣಕ್ಕೆ ನೀವು ತಕ್ಷಣಕ್ಕೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರೈತರಲ್ಲಿ ಕ್ಷಮೆ ಯಾಚಿಸಬೇಕು. ಇಲ್ಲಂತಂದ್ರೆ ನಿಮ್ಮ ವಿರುದ್ಧ ರಾಜ್ಯಾದ್ಯಂತ ನಾವು ಹೋರಾಟ ಮಾಡ್ತೀವಿ. ಬರ್ತಕ್ಕಂತ 10ನೇ ತಾರೀಕಿಗೆ ಬೆಂಗಳೂರಿನಲ್ಲಿ ವಿಧಾನಸಭಾ ಗೇರಾವ್ ಹಾಕಕ್ ಹೊರಟಿದ್ದೀವಿ. ಆ ಸಂದರ್ಭದಲ್ಲಿ ಸಹಿತ ನಿಮ್ಮ ರಾಜೀನಾಮೆಗೆ ಒತ್ತಾಯಿಸ್ತೀವಿ. ನೀವು ರಾಜೀನಾಮೆ ಕೊಡೋದಕ್ಕ ರೈತ ಹೋರಾಟ ನಿಲ್ಲಂಗಿಲ್ಲ, ಮತ್ತ ನೀವು ಮಾನ ಮರ್ಯಾದೆ ಇದ್ರ ನೀವು ತಕ್ಷಣಕ್ಕೆ ರಾಜೀನಾಮೆ ಕೊಟ್ಟು ರೈತರ ಕ್ಷಮೆ ಯಾಚಿಸಬೇಕಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಮೂಲಕ ನಾವು ವಿನಂತಿ ಕೇಳ್ಕೋತೀವಿ. ಈ ಸಂದರ್ಭದಲ್ಲಿ ಮಂಜುನಾಥ್ ಪರಗೌಡ, ಜ್ಯೋತಿ ಮಗ್ದುಂ ಉಪಸ್ಥಿತರಿದ್ದರು.